ರಷ್ಯಾ ಯುಕ್ರೇನ್ ಯುದ್ಧ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಜೊತೆಗೆ ಉಕ್ರೇನ್ನ ಸ್ಥಿತಿಗತಿಯ ಬಗ್ಗೆ ಮಾತುಕತೆ ನಡೆಸ್ತಾರೆ ಉಕ್ರೇನ್ಗೆ ಸ್ವಲ್ಪ ಅಸಮಾಧಾನ ಇದೆ ಈ ಯುದ್ಧದಲ್ಲಿ ಭಾರತ ನಮ್ಮ ಪರ ನಿಲ್ಲ ಅಂತ ಹಾಗಿದ್ರೂ ಕೂಡ ಒಂದು ಭಾರತೀಯರ ಇವ್ಯಾಕ್ಯುಯೇಷನ್ ಆಗಬೇಕು ಅದರ ಬಗ್ಗೆ ಮಾತುಕತೆ ನಡೀಬೇಕು ಮತ್ತೊಂದು ಕಡೆ ರಷ್ಯಾದ ಉಕ್ರೇನ್ನ ಸ್ಥಿತಿಗತಿಯ ಬಗ್ಗೆ ಮಾತನಾಡಬೇಕು ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಯಾಕೆಂದರೆ ನಿನ್ನೆ ಕೂಡ ಝೆಲೆನ್ಸ್ಕಿ ಪ್ರಧಾನಿ ಮೋದಿ ಅವ್ರನ್ನ ಕೇಳ್ಕೊಂಡಿದ್ರು ದಯವಿಟ್ಟು ಮಾತನಾಡಿ ನೀವು ರಷ್ಯಾ ಜೊತೆ ಯುದ್ಧ ನಿಲ್ಲಿಸಿ ಅಂತ ನಿನ್ನೆ ಕೇಳ್ಕೊಂಡಿದ್ರು ಮೂರನೇ ಬಾರಿಗೆ ಹಾಗಾಗಿ ಇವತ್ತು ಝೆಲೆನ್ಸ್ಕಿ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ನೋಡೋಣ ಮಾತುಕತೆಯ ಫಲಶ್ರುತಿ ಏನು ಅಂತಕ್ಕಂಥದ್ದು ಮುಂದೆ ಗೊತ್ತಾಗುತ್ತೆ ಒಂದು ಭಾರತೀಯರಲ್ಲೂ ಅದರಲ್ಲೂ ಬಹುತೇಕ ಇವತ್ತಿಗೆ ಹದಿನೆಂಟು ಸಾವಿರ ಜನರನ್ನ ಕರ್ಕೊಂಡು ಬಂದಂಗೆ ಆಗ್ಬಿಡುತ್ತೆ ಎಲ್ಲೋ ರಿಮೋಟ್ ಏರಿಯಾಗಳಲ್ಲಿ ಕೆಲವ್ರನ್ನ ಭಾರತೀಯರನ್ನ ಕರ್ಕೊಂಡು ಬರೋಕ್ಕಾಗಿಲ್ಲ ಅಂಥವರ ರಕ್ಷಣೆಗೆ ಏನಾದರೂ ಮುಂದಾಗ್ತಾರ ಆಗಲೇಬೇಕು ಮುಂದಾಗಲೇಬೇಕು ಬಟ್ ಅದ್ರ ವಿಚಾರವಾಗಿನವರು ಮಾತಾಡ್ತಾರಂಥ ಕಾದ್ದು ಹೋಗಿ